ಕರ್ತನಲ್ಲಿ ಪ್ರೀತಿ ಉಳ್ಳವರೇ ಬಿಲವ್ಡ್ ಪೀಪಲ್ ಆಫ್ ಗಾಡ್ ಯೇಸುವಿನ ಮಧುರ ನಾಮದಲ್ಲಿ ಮತ್ತೊಂದು ಆವರ್ತಿ ಮಹಿಮೆ ಅರಸನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತ ಬಯಸುತ್ತೇವೆ ವಿ ವೆಲ್ಕಮ್ ಯು ಆಲ್ ಟು ದಿಸ್ ಮಹಿಮೆ ಅರಸನ ಪ್ರೋಗ್ರಾಮ್ ಇನ್ ದಿ ನೇಮ್ ಆಫ್ ಜೀಸಸ್ ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಅನೇಕರು ದೇವರ ವಾಕ್ಯವನ್ನು ಕೇಳಿ ನಿಮ್ಮ ಆಶೀರ್ವಾದ ಹೊಂದುತ್ತಾ ಇದ್ದೀರಿ many of you are listening to the word of god in this program and you are being blessed ನಿಮ್ಮ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆ ನೆನೆಸಿ ನಾವು ನಿಮ್ಮ ಸಾಕ್ಷ್ಯ ನೆನೆಸಿ ನಾವು ಕರ್ತನಿಗೆ ಸ್ತೋತ್ರ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಿಮಗಾಗಿ ನಾವು ವಿಜ್ಞಾಪಿಸುತ್ತಾ ಇದ್ದೇವೆ receiving all of your testimony we give glory to the name of the lord and we give thanks to him and we also are praying for all of you ನಮ್ಮ ದೇವರು ಒಳ್ಳೆಯವನು ನಿಶ್ಚಯವಾಗಿ ನಿಮ್ಮ ಜೀವಿತಕ್ಕೆ ಆತನು ಒಳ್ಳೆಯದನ್ನು ಮಾಡುತ್ತಾನೆ our god is a good god he will do good things in your ನಿಮ್ಮ life ನಿಮ್ಮ ಬದುಕಲ್ಲಿ ಈಗಿರುವ ಪರಿಸ್ಥಿತಿನ ದೇವರು ಮಾರ್ಪಡಿಸಿ ದೊಡ್ಡ ದೊಡ್ಡ ಕಾರ್ಯ ಆತನು ನಿಮ್ಮ ಬದುಕಲ್ಲಿ ಮಾಡುವನಾಗಿದ್ದಾನೆ he will change your situations whatever you are going through right now and he will do a great thing ಇವತ್ತು ಕೂಡ ಒಂದು ಉತ್ತಮವಾದ ಸಂದೇಶವನ್ನು ಕೇಳಲಿದ್ದೇವೆ today you are going to listen to a good message of god ಅದೇನಂತಂದ್ರೆ ಉತ್ತಮ ಭವಿಷ್ಯವನ್ನು ರೂಪಿಸುವುದಕ್ಕೆ ದೇವರು ಕೊಡುವ ಐದು ಮಾರ್ಗಗಳ ಕುರಿತಾಗಿ ನಾವು ಮಾತಾಡಲಿಕ್ಕಿದ್ದೇವೆ today we are going to speak about five ways god wants to show us to have a best future ಅಥವಾ ಉತ್ತಮ ಭವಿಷ್ಯವನ್ನು ರೂಪಿಸುವ ಐದು ಮಾರ್ಗಗಳ ಕುರಿತಾಗಿ ಇಂದು ನಾವು ಧ್ಯಾನಿಸಲಿಕ್ಕಿದ್ದೇವೆ we are going to meditate upon the five ways to create a best future ಅನೇಕರಿಗೆ ಒಂದು ಒಳ್ಳೆ ಭವಿಷ್ಯ ಬೇಕೆಂಬ ಆಸೆ ಇರುತ್ತದೆ many people desire for a good future ಆದರೆ ಒಳ್ಳೆ ಭವಿಷ್ಯವನ್ನು ಹೊಂದಿಕೊಳ್ಳಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ but many people are not aware of what to do to create a best future ಅನೇಕರ ಮೇಲೆ ಒಳ್ಳೆ ವಾಗ್ದಾನಗಳು ದೇವರು ಒಂದು ಪ್ರವಾದನೆಗಳು ಅವರ ಮೇಲೆ ಇದೆ ಆದರೂ ಕೂಡ ಅವರ ಭವಿಷ್ಯ ಅದನ್ನು ಹೊಂದಿಕೊಳ್ಳುವುದಕ್ಕೆ ಅಥವಾ ಭವಿಷ್ಯ ಅವನ್ನು ಸ್ವೀಕರಿಸುವುದಕ್ಕೆ ಅವರ ಕಡೆ ಆಗ್ತಾ ಇಲ್ಲ many are carrying a greater calling and a greater will of god upon them but they don't know what to do with it amen amen ಇವತ್ತು ನಿಶ್ಚಯವಾಗಿ ಈ ವಾಕ್ಯ ನಿಮ್ಮ ಜೀವಿತ ಮಾರ್ಪಡಿಸುತ್ತದೆ today the word of god will change your life ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ ಬಾ let's pray ಪ್ರೀತಿಯುಳ್ಳ ಪರಲೋಕ ತಂದೆಯೇ loving heavenly father ಈ ವಾಕ್ಯವನ್ನು ಕೇಳುವುದಕ್ಕಾಗಿ ನಿಮ್ಮ ಮಕ್ಕಳು ಟಿವಿ ಸ್ಕ್ರೀನ್ ಮುಂದೆ ಅಥವಾ ಸ್ಕ್ರೀನ್ ಮುಂದೆ ಬಂದು ನಿಂತಿದ್ದಾರೆ ಸ್ವಾಮಿ god people have assembled themselves to listen to thy word lord ಅವರು ಯಾವ ಪರಿಸ್ಥಿತಿದಾರೋ ನನಗೆ ಗೊತ್ತಿಲ್ಲ we don't know what they are going through in their life ನಿನ್ನ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯವನ್ನು ಕೊಟ್ಟು ನಿನ್ನ ನಾಮ ಮಹಿಮೆ ಪಡುತ್ತೆ ಮಾಡಪ್ಪ god provide them with a greater future and let your name be glorified through them lord ಇದರ ಮೂಲಕವಾಗಿ ನಿನ್ನ ಚಿತ್ತ ಅವರ ಬದುಕನ್ನು ನೆರವೇರಿ ಅನೇಕ ಜನರು ಆಶೀರ್ವಿಸಲ್ಪಡೋದಕ್ಕೆ ಸಹಾಯ ಮಾಡಪ್ಪ through which let your will be done in their life and let many of them be blessed through those people ಈ ವಾಕ್ಯಗಳ ಮೂಲಕ ಅವರ ಜೀವಿತನ ಮಾರ್ಪಡಿಸ್ರೆ lord change the life of the people through these ವಾಕ್ಯ ಕೇಳುತ್ತಿರುವಾಗಲೇ ಬಲಹೀನರು ಕರ್ತನೇ ಗುಣವಾಗುವಂತೆ ಸಹಾಯ ಮಾಡು when they are listening to the word let all the ill people be healed ನಿನ್ನ ವಾಕ್ಯ ಕೇಳುತ್ತಿರುವಾಗಲೇ ಎಲ್ಲ ಡಿಪ್ರೆಷನ್ ಮೈಂಡ್ ಯೇಸುನನ್ನು ನೀಗಲ್ಪಡುವುದಾಗಲೇ all the minds of depression be healed when they are listening to this word ಎಲ್ಲ ಸ್ಟ್ರೆಸ್ಸ್ ಕಂಪ್ಲೀಟ್ ಆಗಿ ನೀಗಲ್ಪಡಲಿ all the stress be gone ಎಲ್ಲ ಸೋತ ಅವಸ್ಥೆಗಳು ಕಂಪ್ಲೀಟ್ ಆಗಿ ನೀಗಲ್ಪಡಲಿ all the situations of failure be gone ಹೊಸ ನಂಬಿಕೆ ಹೊಸ ತೇಜಸ್ಸು ಹೊಸ ಹೊಸ ಒಂದು ನಿರೀಕ್ಷೆ ನಿನ್ನ ಮಕ್ಕಳ ಹೃದಯದಲ್ಲಿ ಹುಟ್ಟುವುದಾಗಲೇ ಕರ್ತನೇ let new hope let new belief let new and goodness come into their life ನೀವು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ thank you for doing so ಯೇಸುವಿನ ನಾಮದಲ್ಲಿ ತಂದೆಯೇ in jesus name father amen amen ಪ್ರೀತಿ ದೇವರ ಮಕ್ಕಳೇ beloved people of god ಒಂದು ವಾಕ್ಯದೊಂದಿಗೆ ನಾವು ಆರಂಭಿಸೋಣ let's start with the word of god ಯೆರೆಮೀಯ ಪುಸ್ತಕ 29ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ the word of god says in jeremiah chapter 29 verse 11 ಸತ್ಯವೇದವಿದ್ರೆ ನೀವು ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯ 11ನೇ ವಚನ ತಕೋಬೇಕು ಅಂತ ಹೇಳುತ್ತೇನೆ if you have your bible open up your bibles to jeremiah chapter 29 verse 11 ಈ ವಾಕ್ಯ ಹೀಗೆ ಹೇಳುತ್ತದೆ the word of god says this ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು ಅವು ಅಹಿತವಾದ ಯೋಚನೆಗಳಲ್ಲ ಹಿತದ ಯೋಚನೆಗಳೇ For I know the thoughts that I think towards you, says the Lord, thoughts of peace and not of evil, to give you an expected end. ಪ್ರೀತಿ ದೇವರ ಮಕ್ಕಳೇ, beloved people of God, ದೇವರ ವಾಕ್ಯ ಹೇಳ್ತಾ ಇದೆ. The word of God says, ದೇವರು ನಿಮಗಾಗಿ ಒಂದು ಒಳ್ಳೆ ಭವಿಷ್ಯವನ್ನು, future ನ ಕೊಡಬೇಕೆಂಬುದಾಗಿ ದೇವರು ಬಯಸುತ್ತಾ ಇದ್ದಾನೆ. God desires to give you a great future. ಯಾಕಂದ್ರೆ ನಿಮ್ಮ ಭವಿಷ್ಯ ದೇವರ ಕೈಗಳಲ್ಲಿದೆ. Because your future is in the hands of the Lord. ದೇವರ ಕೈಗಳಲ್ಲಿ ನಿಮ್ಮ ಭವಿಷ್ಯ ಇರುವುದಾದರೆ ನಿಮ್ಮ ಭವಿಷ್ಯವು ಸುಂದರವಾಗಿಯೂ ಅದ್ಭುತವಾಗಿರುತ್ತೆ. If your future is in the hands of the Lord, your future will be beautiful. ಈ ಲೋಕದಲ್ಲಿ ಎಷ್ಟೋ ಜನ ತಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡುತ್ತಾರೆ. In this world, a lot of people try to be anxious about their future. ಈ ಲೋಕದಲ್ಲಿ ಎಷ್ಟೋ ಜನ ತಮ್ಮ ಭವಿಷ್ಯವನ್ನು ತಮ್ಮ ಕೈಯಿಂದ ತಾವೇ ಹಾಳು ಮಾಡಿಕೊಳ್ಳುತ್ತಾರೆ. And a lot of people destroy their own future with their own hands. ಇನ್ನು ಎಷ್ಟೋ ಜನಕ್ಕೆ ತಮ್ಮ ಭವಿಷ್ಯ ಏನು ಅಂತ ಗೊತ್ತಿಲ್ಲ. And a lot of people don't know what they have in their for future. ದೇವರ ಮಕ್ಕಳೇ, beloved children of God. ಈ ವಾಕ್ಯ ಕೇಳುತ್ತಿರುವ ಪ್ರಿಯ ಸಹೋದರ ಸಹೋದರಿ, beloved brothers and sisters
whoever are listening to this word devaru ninna jeevanadalli uttama bhavishyana roopiskolbekambadagi kelavond aalochana athu nimage kodutta idane god would want to give you certain thoughts for you to build your life ninna jeevanadalli devaru ond olle bhavishya kodbekanta bayasudadre if you desire god to give you a good future devara ond bhavishya ninna badukal barbekanta bayasudadre if you desired you need a future from the lord ninna bhavishyana roopisuvanta 5 margalanna ivattu navu dhyana maadlikiddeve we are going to meditate upon 5 ways to create a good future for you modulidage firstly neevu tegedukolluva theermanagalu the decisions which you take ivattu aneka janru avaru takkoluva theermanagalu avara jeevithavannu ond vele kedisuttave athava uddhara maduttave today the decisions what people make either will build their life or destroy their life adavaru avara ond bhavishyavanna kattutade athava keduvuttare it will build the future or it will destroy their future ivattu aneka janru avaru takkoluva theermanagale avara badukalli ಸಾಲ ರೋಗ ಅನೀತಿ ಅಕ್ರಮಗಳಿಗೆ ಕಾರಣವಾಗಿದೆ ಟುಡೇ ಬಿಕಾಸ್ ಆಫ್ ದಿ ಡಿಸಿಷನ್ ವಾಟ್ ದಿ ಪೀಪಲ್ ಟೇಕ್ ಫಾರ್ ದಟ್ ರೀಸನ್ ದೇ ಆರ್ ಇನ್ ಟು ಡೆಟ್ ದೇ ಆರ್ ಇನ್ ಟು ಇಲ್ನೆಸ್ ದೇ ಆರ್ ಇನ್ ಟು ಬ್ಯಾಡ್ ಥಿಂಗ್ಸ್ ನೀವು ತಗೊಳ್ಳುವ ತೀರ್ಮಾನಗಳೇ ನಿಮ್ಮ ಜೀವಿತದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ವಾಟ್ ಎವರ್ ಡಿಸಿಷನ್ಸ್ ಯು ಆರ್ ಮೇಕಿಂಗ್ ಟುಡೇ ದಟ್ ವಿಲ್ ಡಿಸೈಡ್ ಯುವರ್ ಫ್ಯೂಚರ್ ಉದಾಹರಣೆಯಾಗಿ ನಿಮ್ಮ ಮದುವೆ ಆಗಿರಬಹುದು ಅಥವಾ ನಿಮ್ಮ ಎಜುಕೇಶನ್ ಆಗಿರಬಹುದು ಅಥವಾ ನಿಮ್ಮ ಹಣಕಾಸು ಸಂಬಂಧವಾದ ತೀರ್ಮಾನಗಳಾಗಿರಬಹುದು ಈ ತೀರ್ಮಾನಗಳನ್ನು ನೀವು ಏನು ತಗೊಳ್ಳುತ್ತೀರೋ ಅದು ನಿಮ್ಮನ್ನು ಉನ್ನತಕ್ಕೆ ತರಬಹುದು ಅಥವಾ ನಿಮ್ಮನ್ನು ಕೆಡವಿ ಹಾಕಬಹುದು ಫಾರ್ ಎಕ್ಸಾಂಪಲ್ ಯುವರ್ ಡಿಸಿಷನ್ಸ್ ಅಬೌಟ್ ಯುವರ್ ಮ್ಯಾರೇಜ್ ಯುವರ್ ಡಿಸಿಷನ್ ಅಬೌಟ್ ಯುವರ್ ಎಜುಕೇಶನ್ ಯುವರ್ ಡಿಸಿಷನ್ ಅಬೌಟ್ ಯುವರ್ ಮನಿ ಅಂಡ್ ಇನ್ವೆಸ್ಟ್ಮೆಂಟ್ ಆಲ್ ದಿಸ್ ಡಿಸಿಷನ್ಸ್ ಕ್ಯಾನ್ ಏದರ್ ಬ್ರಿಂಗ್ ಯು ಅಪ್ ಇನ್ ಯುವರ್ ಫ್ಯೂಚರ್ ಆರ್ ಇಟ್ ಕ್ಯಾನ್ ಡಿಸ್ಟ್ರಾಯ್ ಯುವರ್ ಫ್ಯೂಚರ್ ನೀವು ತಕೊಳ್ಳುವಂತಹ ತೀರ್ಮಾನಗಳು ಅದು ನಿಮ್ಮ ಸಮಯ ಆಗಿರಬಹುದು ಜನರ ಆಗಿರಬಹುದು ಕೆಲಸ ಆಗಿರಬಹುದು ಉದ್ಯೋಗ ಮದುವೆ ಏನೇ ಆಗಿರಬಹುದು ಇವೆಲ್ಲವೂ ನಿಮ್ಮ ತೀರ್ಮಾನಗಳಿಂದ ಆರಂಭವಾಗುತ್ತದೆ ಎನಿಥಿಂಗ್ ಮೇ ಬಿ ಯುವರ್ ಫ್ರೆಂಡ್ಸ್ ಯುವರ್ ಟೈಮ್ ಯು ಸ್ಪೆಂಡ್ ಯುವರ್ ಮ್ಯಾರೇಜ್ ಅಂಡ್ ವಾಟ್ ಎವರ್ ಯು ಡು ಇನ್ ಯುವರ್ ಲೈಫ್ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ವಾಟ್ ಯು ಡಿಸೈಡ್ ಆಮೆನ್ ನಿಮ್ಮ ತೀರ್ಮಾನಗಳೇ ನಿಮ್ಮ ಜೀವಿತದಲ್ಲಿ ಉನ್ನತಕ್ಕೆ ನಿಮ್ಮನ್ನು ಕೊಂಡು ಬರುತ್ತವೆ ಯುವರ್ ಡಿಸಿಷನ್ಸ್ ಆರ್ ದ ಒನ್ ವಿಚ್ ವಿಲ್ ಟೇಕ್ ಯು ಅಪ್ ಇನ್ ಯುವರ್ ಲೈಫ್ ಜೀವಿತದಲ್ಲಿ ಅತಿ ದೊಡ್ಡ ತೀರ್ಮಾನ ಯಾವುದು ಗೊತ್ತಾ ಡು ಯು ನೋ ವಾಟ್ ಇಸ್ ದಿ ಗ್ರೇಟೆಸ್ಟ್ ಡಿಸಿಷನ್ ಯು ಕ್ಯಾನ್ ಮೇಕ್ ಇನ್ ಯುವರ್ ಲೈಫ್ ಆ ತೀರ್ಮಾನ ನಿಮ್ಮ ಬದುಕಲ್ಲಿ ಉನ್ನತವಾಗಿ ನಿಮ್ಮನ್ನು ತರುತ್ತದೆ ದಟ್ ಡಿಸಿಷನ್ ವಿಲ್ ಟೇಕ್ ಯು ಅಪ್ ಇನ್ ಯುವರ್ ಲೈಫ್ ನಿಮ್ಮ ಹೃದಯವನ್ನ ಯೇಸುವಿಗೆ ಸಮರ್ಪಿಸೋದು ದಟ್ ಇಸ್ ಟು ಸರೆಂಡರ್ ಯುವರ್ ಹಾರ್ಟ್ ಟು ಜೀಸಸ್ ನಿಮ್ಮ ಲೈಫ್ ಅನ್ನು ಕಂಪ್ಲೀಟ್ ಆಗಿ ದೇವರಿಗೆ ಕೊಡುವಂತ ತಕೊಳ್ಳುವ ತೀರ್ಮಾನವಿದೆಯಲ್ಲ ಈ ತೀರ್ಮಾನವನ್ನು ಅದ್ಭುತಕ್ಕೆ ನಡೆಸುತ್ತದೆ ದಿ ಡಿಸಿಷನ್ ಆಫ್ ಕಂಪ್ಲೀಟ್ಲಿ ಸರೆಂಡರಿಂಗ್ ಯುವರ್ ಲೈಫ್ ಟು ಜೀಸಸ್ ದಿಸ್ ಪರ್ಟಿಕ್ಯುಲರ್ ಡಿಸಿಷನ್ ವಿಲ್ ಟೇಕ್ ಯು ಅಪ್ ಇನ್ ಯುವರ್ ಲೈಫ್ ಇಂದು ಅನೇಕ ದೇವರ ಮಕ್ಕಳು ತಮಗೆ ಇಷ್ಟ ಬಂದ ತೀರ್ಮಾನ ತಕೊಳ್ಳುತ್ತಾರೆ ಟುಡೇ ಅ ಲಾಟ್ ಆಫ್ ಪೀಪಲ್ ಆಫ್ ಗಾಡ್ ಟೇಕ್ ದೇರ್ ಅಂಡ್ ಮೇಕ್ ದೇರ್ ಓನ್ ಡಿಸಿಷನ್ಸ್ ತಮಗೆ ಏನು ಅನ್ಸುತ್ತೋ ಅದರ ಪ್ರಕಾರ ಮಾಡುತ್ತಾರೆ ದೇ ಲಿವ್ ಅಕಾರ್ಡಿಂಗ್ ಟು ದೇರ್ ಓನ್ ವೇ ಅಥವಾ ಯಾರೋ ಹೇಳಿದ ಕೇಳಿ ಕೇಳಿ ಅದರ ಪ್ರಕಾರ ತೀರ್ಮಾನ ತಕೊಳ್ಳುತ್ತಾರೆ ಓಕೆ ಸ್ಟಾರ್ಟ್ ಮೇಕಿಂಗ್ ಡಿಸಿಷನ್ಸ್ ಬೈ ಹಿಯರಿಂಗ್ ವಾಟ್ ಪೀಪಲ್ ಸೇ ದೇವರ ಮಕ್ಕಳೇ ನೀವು ಏನನ್ನ ತೀರ್ಮಾನ ತಕೊಳ್ತಿರೋ ಅದರಂಗೆ ನಿಮ್ಮ ಜೀವನ ಇರುತ್ತದೆ ಬಿಲವ್ಡ್ ಪೀಪಲ್ ವಾಟ್ ಎವರ್ ಡಿಸಿಷನ್ಸ್ ಯು ಮೇಕ್ ಯುವರ್ ಲೈಫ್ ವಿಲ್ ಬಿ ದಿ ಸೇಮ್ ನಿಮ್ಮ ಡಿಸಿಷನ್ ನ ದೇವರ ಸಮ್ಮುಖದಲ್ಲಿ ಕೊಡಲು ಆರಂಭಿಸಿರಿ ಗಿವ್ ಯುವರ್ ಡಿಸಿಷನ್ಸ್ ಟು ದಿ ಪ್ರೆಸೆನ್ಸ್ ಆಫ್ ಗಾಡ್ ಉದಾಹರಣೆಯಾಗಿ ನಿಮ್ಮ ಮದುವೆ ವಿಚಾರ ಬರುವಾಗ ನಿಮ್ಮ ಎಜುಕೇಶನ್ ಬರುವಾಗ ಅಥವಾ ನಿಮ್ಮ ಬದುಕಲ್ಲಿ ಒಂದು ಉದ್ಯೋಗ ಮಾಡಬೇಕು ಏನೋ ಮಾಡುವಾಗ ದೇವರ ಸಮ್ಮುಖವನ್ನು ಹುಡುಕಲು ಆರಂಭಿಸಿರಿ ಫಾರ್ ಎಕ್ಸಾಂಪಲ್ ವೆನ್ ಇಟ್ಸ್ ಟೈಮ್ ಫಾರ್ ಯು ಟು ಗೆಟ್ ಮ್ಯಾರೇಡ್ ಆರ್ ವೆನ್ ಯು ಆರ್ ಅಬೌಟ್ ಟು ಫೈಂಡ್ ವಿಚ್ ವಾಟ್ ಡೈರೆಕ್ಷನ್ ಯು ಹ್ಯಾವ್ ಟು ಗೋ ಟು ಯುವರ್ ಎಜುಕೇಶನ್ ದ ವರ್ಕ್ ಯು ವಾಂಟ್ ಟು ಟೇಕ್ ಅಪ್ ವಾಟ್ ಎವರ್ ಡಿಸಿಷನ್ ಯು ಶುಡ್ ಮೇಕ್ ಟೇಕ್ ಇಟ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್ ನೀವು ಮಾಡುವಂತ ಸ್ನೇಹಿತರು ನೀವು ಕಳೆಯುವಂತ ಸಮಯ ನಿಮ್ಮ ಹ್ಯಾಬಿಟ್ಸ್ ಇವೆಲ್ಲವನ್ನ ದೇವರ ಸಮ್ಮುಖದಲ್ಲಿ ಕೊಂಡೋಗಿ ಕರ್ತನೇ ನಿನ್ನ ಚಿತ್ತ ಇರುವ ಹಾಗೆ ನಾನು ನಿರ್ಧಾರ ತಕ್ಕೊಳ್ಳುವಂತ ನಿಮ್ಗೆ ಸಹಾಯ ಮಾಡುವಂತ ಕೇಳಲು ಆರಂಭಿಸಿರಿ ಆಲ್ ಯುವರ್ ಫ್ರೆಂಡ್ಸ್ ಟೈಮ್ ಯು ಸ್ಪೆಂಡ್ ವಿತ್ ಅಂಡ್ ಆಲ್ ದ ಥಿಂಗ್ಸ್ ಯು ಡೂ ಟು ದ ಪ್ರೆಸೆನ್ಸ್ ಆಫ್ ಗಾಡ್ ಅಂಡ್ ಆಸ್ಕ್ ಗಾಡ್ ಹೆಲ್ಪ್ ಮೀ ಟು ಡೂ ಥಿಂಗ್ಸ್ ವಿಚ್ ಯು ಲೈಕ್ ಅಲೋನ್ ಸರಿಯಾದ ನಿರ್ಧಾರ ತಕ್ಕೊಳ್ಳದಿದ್ರೆ ನಿಮ್ಮ ಜೀವಿತ ಭವಿಷ್ಯ ಸರಿಯಾದ ಕಡೆ ಹೋಗೋದಿಲ್ಲ ಇಫ್ ಯು ಡೋಂಟ್ ಟೇಕ್ ಮೇಕ್ ಅ ಗುಡ್ ಡಿಸಿಷನ್ ಯುವರ್ ಲೈಫ್ ಡಸಂಟ್ ಗೋ ಇನ್ ಅ ರೈಟ್ ಡೈರೆಕ್ಷನ್ ಅಥವಾ ನಿಮ್ಮ ಜೀವನ ಅಲ್ಲ ಏನೋ ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನಂಗೆ ಏನೋ ಅನ್ಕೊಂಡು ಏನೋ ಜೀವನ ಮಾಡ್ಬೇಕಾಗಿ ಬರುತ್ತದೆ ಯು ನೀಡ್ ಟು ಜಸ್ಟ್ ಹ್ಯಾವ್ ಅ ಲೈಫ್ ಆಫ್ ಗೋ ವಿತ್ ದ ಫ್ಲೋ ಆಮೆನ್ ಆತರ ಇರಬೇಕಾ ಅಥವಾ ದೇವರೇ ನನ್ನ ಜೀವನ ನಿಮ್ ಚಿತ್ತ ಏನಿದೆಯೋ ಆ ನಿರ್ಧಾರ ತಕ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತ ಕೇಳ್ತೀರಾ ಡೂ ಯು ವಾಂಟ್ ಟು ಲಿವ್ ಲೈಕ್ ದಟ್ ಆರ್ ಡೂ ಯು ವಾಂಟ್ ಟು ಆಸ್ಕ್ ಗಾಡ್ ಗಾಡ್ ವಾಟ್ ಎವರ್ ಯು ಹ್ಯಾವ್ ಇನ್ಸ್ಟಾಲ್ಡ್ ಫಾರ್ ಮೀ ಇನ್ ಮೈ ಲೈಫ್ ಫಾರ್ ಮೈ ಫ್ಯೂಚರ್ ಹೆಲ್ಪ್ ಮೀ ಟು ಡಿಸೈಡ್ ಇವತ್ತು ಅನೇಕ ಯವನಸ್ಥ ಮಕ್ಕಳು ತಮಗೆ ಇಷ್ಟ ಬಂದಂತ ಫ್ರೆಂಡ್ಸ್ ಗಳು ಇಷ್ಟ ಬಂದಂತ ಕೋರ್ಸ್ ಗಳು ಇಷ್ಟ ಬಂದಂತ ಜೀವನ ಇಷ್ಟ ಬಂದಂತ ಸ್ನೇಹಿತರುಗಳು ಸ್ನೇಹಿತೆಗಳು ಎಲ್ಲ ಮಾಡ್ಕೊಂಡು ನನ್ನ ಲೈಫ್ ನನ್ನ ಇಷ್ಟ ಅಂತ ಅನ್ಕೊಂಡು ಹೋಗಿ ಹೋಗಿ ಕೊನೆಯಲ್ಲಿ ಅವರ ಜೀವಿತವನ್ನ ನಾಶ ಪಡಿಸ್ಕೊಂಡು ಒಂದು ಕಾಲದಲ್ಲಿ ಹೆಂಗ್ ಬದುಕಬೇಕಾಗಿತ್ತು ಗೊತ್ತಾ
ಅಂತ ತೀರ್ಮಾನ ಮಾಡಿ ಬದುಕುತ್ತಾರೆ today many youngsters make their own decisions of friends make their own decisions of what they have to study where they have to work and then they regret telling I should have been somewhat or somewhere in the other but today I'm suffering like ಇವತ್ತು ಅನೇಕ ಜನರು ತಮ್ಮ ಜೀವನದಲ್ಲಿ ಅವರು ನಾಶವಾಗ್ತಾರೆ ಇಲ್ಲಿ ಗೊತ್ತಾ ಅವರು ತಕ್ಕೊಳ್ಳುವ ತೀರ್ಮಾನಗಳು today many people are destroyed by the decisions they make amen ಇವತ್ತು ನಿಮ್ಮ ತೀರ್ಮಾನವನ್ನು ಕರ್ತನ ಮುಂದೆ ತಂದ ಹಾಕ್ರೆ today get your decisions to the presence of ಒಳ್ಳೆ ಉದ್ಯೋಗ ಹೋಗಬೇಕು ದೇವರನ್ನ ಕೇಳಿ ದೇವರು ಯಾವ ಉದ್ಯೋಗಕ್ಕೆ ನಾನು ಹೋಗಲಿ you want to choose a career for you go ask god what should I do ನಿ ದೇವರು ದೇವರು ಹೇಳ್ತಾರೆ ನಾನು ಆಶೀರ್ವಾದ ಶಾಪವನ್ನು ಮುಂದೆ ಇಟ್ಟಿದ್ದೇನೆ god is to god the word of god says that I have kept in front of you both the blessing and curse ನೀ ಯಾವದರ ಒಂದು ಆಯ್ಕೆ ಮಾಡಪ್ಪ you need to choose anyone ಯಾವದರ ಒಂದು ಆಯ್ಕೆ ಮಾಡು you need to choose anyone ಅದು ನಿನ್ನ ಆಶೀರ್ವಾದ ಕಡೆ ನಡೆಸುತ್ತದೆ and that will lead you to a blessing ನಿಮಗೆ ಉತ್ತಮ ಭವಿಷ್ಯ ಬೇಕಾ if you want a good future ನಿಮ್ಮ ತೀರ್ಮಾನಗಳು ದೇವರ ಆಲೋಚನೆ ತೀರ್ಮಾನಗಳಾಗಿರಲಿ your decisions should be decision which is along with the plan of god ದೇವರ ವಾಕ್ಯ ಅನುಮತಿಸುವ ತೀರ್ಮಾನಗಳಾಗಿರಲಿ the decision which the word of god would allow ನಿಮ್ಮ ದೇವರ ಅಧಿಕಾರಕ್ಕೆ ದೇವರ ಪ್ರಿನ್ಸಿಪಲ್ಸ್ ಗೆ ಒಪ್ಪುವ ತೀರ್ಮಾನಗಳಾಗಿರಲಿ a decision which will go coincide with the principalities of god ಎರಡನೇದಾಗಿ secondly ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಂತ ಎರಡನೇ ಮಾರ್ಗ the second way to create a good future ನಿಮ್ಮ ಆಲೋಚನೆಗಳು your thoughts ನಿಮ್ಮ ಆಲೋಚನೆಗಳು ನೀವು ನೀವು ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 7ನೇ ವಚನ ನೋಡುವುದಾದರೆ you could read the bible to proverbs chapter 23 verse 7 ಇಲ್ಲಿ ವಾಕ್ಯ ಹೇಳುತ್ತದೆ word of god says ಅವನು ತನ್ನ ಒಳಗಿನ ಆಲೋಚನೆಯಂತೆ ಇದ್ದಾನೆ what men thinks he is like that only the word of god says that what men think they are like that ಒಬ್ಬ ಮನುಷ್ಯ ತನ್ನ ಬಗ್ಗೆ ಏನು ಯೋಚನೆ ಮಾಡ್ತಾನೆ ಅದರಂತೆ ಇದ್ದಾನಂತೆ the bible says that whatever a man thinks about he is like that ನೀನು ಏನು ಬಿಲೀವ್ ಮಾಡ್ತೀಯೋ ಅದರಂತೆ ಇರ್ತೀಯಾ you will be how you believe ನೀನು ಹೇಗೆ ಥಿಂಕ್ ಮಾಡ್ತೀಯೋ ಅದೇ ರೀತಿ ನಿನ್ನ ಜೀವನ ಶೈಲಿ ಇರ್ತದೆ your lifestyle will be in such a way the way you think and perceive ನೀ ಯಾವಾಗ ನೋಡಿದ್ರು ಬರಿ ಫೇಲ್ಯೂರ್ ಬಗ್ಗೆ ಥಿಂಕ್ ಮಾಡ್ರೆ ನಿನ್ನ ಬದುಕು ಪೂರ್ತಿ ಫೇಲ್ಯೂರ್ ಆಗಿರ್ತದೆ if you always keep thinking about failures your life will be a failure ನೀ ಯಾವಾಗ ನೋಡಿದ್ರು ಬರಿ ನಿನ್ನ ಜೀವನ ಬರಿ ಬಡತನ ಬಡತನ ಅಂತ ತೀರ್ಮಾನ ಮಾಡ್ತೀಯೋ ಅಲ್ಲರಿಗೂ ಬಡತನದಲ್ಲೇ ಜೀವನ ಮಾಡ್ತೀಯಾ you keep thinking about poverty my life is all about poverty you will be in poverty ಅಥವಾ ನಿನ್ನ ಜೀವಿತ ಪೂರ್ತಿ ಭಯ ಭಯ ಅನ್ಕೊಂಡ್ರೆ ಭಯದಲ್ಲಿ ವಾಸ ಮಾಡ್ತೀಯಾ you keep thinking about some kind of fear you have to lead your entire life in a fear ಈ ಕಾರಣದಲ್ಲಿ ಕೆಲವು ಜನ ಏನು ಮಾಡ್ತಂದ್ರೆ ಅವರ ಥಿಂಕಿಂಗ್ ಸಿಸ್ಟಮ್ ಅವರ ಬಿಲೀಫ್ ಸಿಸ್ಟಮ್ ಇರೋದ್ರ ನಿಮಿತ್ತ ಅಯ್ಯೋ ಅವರು ಸರಿಯಿಲ್ಲ ಇವರು ಸರಿಯಿಲ್ಲ ಅವರು ಹಿಂಗೆ ಮೇಲೆ ಬಂದ್ಬಿಟ್ರು ಇವರು ಹಿಂಗೆ ಮೇಲೆ ಬಂದ್ರು ಅಂತಾನೆ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ಕೊಂಡು ತಿರುಗ್ತಾರೆ because people carry this kind of belief system they tend to blame others ಇನ್ನು ಕೆಲವರು ತಮ್ಮನ್ನ ತಾವು ಕರ್ಸ್ ಮಾಡ್ಕೊಳ್ತಾ ಶಪಿಸ್ಕೊಳ್ತಾರೆ and some people self curse for them ಕಾರಣ ಅಂತ ಅಯ್ಯೋ ನಾನು ಒಳ್ಳೆ ತಂದೆ ತಾಯಿ ಇಲ್ಲ ಒಳ್ಳೆ ಜೀವನ ಇಲ್ಲ ಒಳ್ಳೆ ಕುಟುಂಬ ಇಲ್ಲ ಅಂತ ಹೇಳಿ they keep growling telling that I don't have a good parents I don't have good family I don't have this and that ದೇವರ ಮಗುವೆ ದೇವರ ವಾಕ್ಯ ನಿನ್ನನ್ನು ಯಾವುದೆಲ್ಲ ಪ್ರಭಾವ ಮಾಡುತ್ತದೋ ಈ ವಾಕ್ಯ ನಿನ್ನ ಪ್ರಭಾವಿಸಿ ನಿನ್ನ ಜೀವಿತವನ್ನ ಬೆಸ್ಟ್ ಲೈಫ್ ಕಡೆ ನಡೆಸುತ್ತದೋ ಅದನ್ನು ಯೋಚನೆ ಮಾಡು beloved people of god whatever the word of god is influencing you to you need to think about that ಕೆಟ್ಟ ಆಲೋಚನೆಗಳು ಕೆಟ್ಟ ಜೀವನವನ್ನು ಕೊಡುತ್ತವೆ wrong thoughts would give you a bad life ಕೆಟ್ಟ ಆಲೋಚನೆಗಳು ಕೆಟ್ಟ ಹವ್ಯಾಸಗಳನ್ನು ನಡೆಸುತ್ತದೆ and wrong thoughts will get you into wrong habits ಕೆಟ್ಟ ಅದೈವಿಕವಾದಂತ ಆಲೋಚನೆಗಳು ಅದೈವಿಕವಾದಂತ ಸನ್ನಿವೇಶಗಳನ್ನು ನಡೆಸುತ್ತದೆ ungodly thoughts will result you into ungodly ಇವತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಆಲೋಚನೆಗಳು ಮಾರ್ಪಡಲಿ let your thoughts be changed today ದೇವರ ವಾಕ್ಯ ಏನೇನೆಲ್ಲ ಹೇಳುತ್ತದೋ ಆ ಆಲೋಚನೆ ನಿಮ್ಮ ಹೃದಯಗಳಿಗೆ ಬರುವುದಾಗಲಿ let all things whatever the word of god says that it come into your heart philippians 4ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ the word of god says in philippians chapter 4 verse 8 ಓದೋಣ ವಸತ್ಯವೇ ಇದ್ದರೆ ಫಿಲಿಪ್ಪಿ ಪುಸ್ತಕ 4ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ if you have your bible open up your bibles to philippians chapter 4 verse 8 ಇಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ the word of god says that ಕಡೆ ಮಾತೆಂದರೆ ಸಹೋದರರೇ ಯಾವುದು ಸತ್ಯವು ಮಾನ್ಯವು ನ್ಯಾಯವು ಶುದ್ಧವು ಪ್ರೀತಿಕರವು ಮನೋಹರವು ಆಗಿದೆಯೋ ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ Finally, brethren, whatsoever things are true, whatsoever things are honest, whatsoever things are just, whatsoever things are pure, whatsoever things are lovely, whatsoever things are good report, if there be a virtue and if there be any praise, think on these things. ಯಾವುದನ್ನಪ್ಪ ಥಿಂಕ್ ಮಾಡಬೇಕು ಅಂತ ಕೇಳಿದ್ರೆ what you should think about ಯಾವುದು ಒಳ್ಳೆಯದು ಯಾವುದು ನಿಮ್ಮ ಲೈಫ್ ಕಟ್ಟುತ್ತದೆ ಯಾವುದು ನಿಮ್ಮ ಜೀವಿತ ಮೇಲೆ ತರ್ತದೆ ಅಂತ ಆಲೋಚನೆ ಮೃದುವಾಗಿ ಇಡ್ಕೋಬೇಕು ಅಂತ ಇವರು ವಾಕ್ಯ ಹೇಳುತ್ತದೆ the word of god says that you need to be thinking about honest things, just things, good things, pure things,
and the things which lift your life. ನಿಮ್ಮ ಜೀವನದ ಸಕ್ಸೆಸ್ ನೋಡಬೇಕು. If you want to experience success, success thoughts ಅನ್ನು ಮನಸಲ್ಲಿ ಹಾಕೊಳ್ಳ್ರಿ. You need to put to fill in your heart with thoughts of success. ನೀನು ಯಾವಾಗಲೂ ಚಿಂತೆ ಮಾಡ್ತಾ ಭಯ ಅಯ್ಯೋ ಸೋತೋಗ್ ಬಿಡ್ತೀನಿ ಅಂತ ಅನ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಾವತ್ತೂ ನೀವು ಗೆಲ್ಲೋಕೆ ಸಾಧ್ಯ ಇಲ್ಲ. Every time you keep living in the fear of failure, you cannot come up in life. ಯಾರೋ ಒಬ್ರು ಹೀಗೆ ಹೇಳ್ತಾರೆ. Someone tells like this. ದೇವರು ಎಲ್ಲರಿಗೂ ಒಳ್ಳೆ ಭವಿಷ್ಯವನ್ನು ಕೊಡ್ತಾನೆ. God has given everyone good future. ಆದ್ರೆ ಜನರು ಅದನ್ನ ಹೊಂದಿಕೊಳ್ಳುವಂತ ಯೋಗ್ಯತೆಯನ್ನು ಬೆಳೆಸಿಕೊಳ್ಳೋದಿಲ್ಲ. But they don't get in with the qualities to attain ಅದು ತಕ್ಕಂತ ಅವರು ಜೀವನ ಮಾಡೋದಿಲ್ಲ. They don't live a life like that. ಅವರ ಮನಸ್ಥಿತಿಯನ್ನು ಮಾರ್ಪಡಿಸಿಕೊಳ್ಳೋದಿಲ್ಲ. They don't change their life. ಇವತ್ತು ಸಭೆಯಲ್ಲಿಂತ ಅನೇಕ ವಿಶ್ವಾಸಿಗಳು ಯಾಕಪ್ಪ ಉದ್ಧಾರ ಆಗಿಲ್ಲ ಅಂತ ಕೇಳಿದ್ರೆ If you could ask why people who are coming to church have not changed. ಅವರ ಬದುಕಲ್ಲಿ ಯಾಕೆ ಆಶ್ರಯಿಸಲ್ಪಟ್ಟಿಲ್ಲ ಅಂತ ಕೇಳಿದ್ರೆ If you could ask why they are not blessed in their ಅವರ life. ಅವರ belief system ಸರಿಯಿಲ್ಲ. Because their belief system is not right. ಅವರ ಆಲೋಚನೆಗಳು ಸರಿಯಿಲ್ಲ. Their thoughts are not right. ಇನ್ನು ಅನೇಕ ಜನ ಕಪಟದಲ್ಲಿ ಜೀವನ ಮಾಡ್ತಾ ಇದ್ದಾರೆ. People are still living in hypocrisy. ಈ ಅನೇಕ ಜನರು ತಮ್ಮ ಇಷ್ಟಬಂದಂತ ಬದುಕನ್ನು ಬದುಕ್ತಾ ಇದ್ದಾರೆ. People are living according to their own ways. ಇವತ್ತು ನಿಮ್ಮ ಜೀವಿತ ಸಕ್ಸೆಸ್ ಕಡೆ ಹೋಗಲಿ. Let your life go move towards the direction ನಿಮ್ಮ ಆಲೋಚನೆಗಳು ದೇವರ ವಾಕ್ಯದಂತ ಜೀವವನ್ನ ಕ್ಯಾಪ್ಚರ್ ಮಾಡಿಕೊಳ್ಳಿ. Let your thoughts grab in the truth and life which is in the word of God. ನಿಮ್ಮ ಮನಸ್ಸು ದೇವರ ವಾಕ್ಯ ಏನು ಹೇಳುತ್ತದೋ ಆ ಆಲೋಚನೆಗಳನ್ನು ತುಂಬಲು ಪಡುವುದಾಗಲಿ. Let your heart be filled with all the suggestions, all the things which the word of God says. Make up your mind has the word of God. Amen. ನಿಮ್ಮ ಮನಸ್ಸು ಯಾವಾಗ ನಿಮ್ಮ ಆಲೋಚನೆ ಯಾವಾಗ ಸರಿಯಾಗಿರುತ್ತದೋ ನಿಮ್ಮ ಭವಿಷ್ಯ ತಾನಾಗಿ ಸರಿಯಾಗುತ್ತದೆ. When your life is right, when your mindset is right, your life will also be good. ಮೂರನೇದಾಗಿ. Thirdly. ನಿಮ್ಮ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕಿರುವಂತ ಮೂರನೇ ಮಾರ್ಗ. The third way to create a good future for you is ನಿಮ್ಮ ಕನ್ಫೆಷನ್ ಗಳು, ನಿಮ್ಮ ಅರಿಕೆಗಳು, ಬಾಯಿಂದ ಮಾಡುವ ಅರಿಕೆಗಳು. Your confessions. Amen. ನಿಮ್ಮ ಆತ್ಮ, ನಿಮ್ಮ ಸ್ಪಿರಿಟ್ ನೀವು ಏನನ್ನ ನಂಬುತ್ತದೋ ಅದು ಕೇಳುತ್ತದೆ. Your spirit hears what it believes. ನಿಮ್ಮ ಬಾಡಿ ಏನನ್ನ ಕೇಳುತ್ತದೋ ಅದರಂತೆ ಅದು ನಂಬುತ್ತದೆ. And the body will behave the way it hears. ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? Are you understanding? ನಿಮ್ಮ ಆತ್ಮ, ನಿಮ್ಮ ಸ್ಪಿರಿಟ್ ಏನನ್ನ ಕನ್ಫೆಸ್ ಮಾಡುತ್ತದೋ ಹೇಳುತ್ತದೋ ಅದನ್ನ ನಿಮ್ಮ 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 ಬಾಡಿ ನಂಬುತ್ತದೆ. Your spirit will hear what it believes. ಅಮ್ಮನ ಇವತ್ತು ನಿಮ್ಮ ಬಾಡಿ ಏನ್ ಚಲಿಸುತ್ತದೋ ಅಥವಾ ನಿಮ್ಮ ದೇಹ ಏನೆಲ್ಲ ಪರ್ಫಾರ್ಮೆನ್ಸ್ ಮಾಡುತ್ತದೋ ಅದೆಲ್ಲ ನಿಮ್ಮ ಆತ್ಮ ಏನ್ ಕೇಳುತ್ತದೋ ಅದು ನಂಬಿ ಮಾಡುತ್ತದೆ. Whatever your body is acting today right now, it is because of what your spirit is hearing. ಅಮ್ಮನ ನೀವು ಜ್ಞಾನ ತಿಳಿಯ ಪುಸ್ತಕ 18ನೇ ಅಧ್ಯಾಯ ಅದರ 21ನೇ ವಚನ ನೋಡ್ಲಿಕ್ಕಿದ್ದೇವೆ. We see in Proverbs chapter 18 verse 21. ಇಲ್ಲಿ ವಾಕ್ಯ ಹೇಳುತ್ತದೆ. The word of God says ಜೀವನ ಮರಣಗಳು ನಾಲಿಗೆಯ ವಶ. Life and death is in the tip of your tongue. Vachana priyaru adara phalavanna anubhavisuttare. The people who believe in the word of God will enjoy the fruit. Amen. Ninna baayolagine dev ninna baayolagine ninna bhavishyana devaru ittidane. God has assigned your future in your mouth. Ninna bhavishya roopisal padabeka ninna baayinda ninna bhavishyada bagge olle maatugalu barbeku. If you want a good future, your mouth has to confess good things over your life. Ninna spirit anna ninna mind anna devara vaakkina tumsal padre. You need to fill your body and your spirit with the word of God. ಏನು ಇಲ್ಲದ ಅವಸ್ಥೆಯಲ್ಲಿ ಕೂಡ ಅದನ್ನು ಮಾತಾಡಕ ಆರಂಭಿಸ್ತಾರೆ. Even during the time of nothing, you need to start speaking over it. ಅನೇಕವಳು ಏನು ಮಾಡ್ತೇವೆ ಗೊತ್ತಾ? A lot of time, do you know what ನಮ್ಮ happens? ನಮ್ಮ ಕಣ್ಣಿಗೆ ಕಾಣುವುದನ್ನು ನಂಬಿ ನಾವು ಮಾತಾಡುತ್ತೇವೆ. We start speaking the way whatever we see. ನಮಗೆ ಏನು ಅನ್ಸುತ್ತದೆ ಅದನ್ನು ಮಾತಾಡ್ತೇವೆ. And we speak what we feel like. ನಾವು ಕಣ್ಣಿಗೆ ಕಂಡದನ್ನು ಮಾತಾಡಲಿ ಕರೆಯಲ್ಪಟ್ಟವರಲ್ಲ. We are not called to speak upon what we see. ನೋಡದೆ ಇರುವಂತ ಕಾರ್ಯವನ್ನು ಸತ್ಯವೇದದಲ್ಲಿ ದೇವರು ಇಟ್ಟಂತ ಆಶೀರ್ವಾದವನ್ನು ಮಾತಾಡಿ ನಮ್ಮ ಜೀವಿತಕ್ಕೆ ನಾವು ಅನುಭವಿಸಲಿಕ್ಕೆ ಕರೆಯಲ್ಪಟ್ಟವರು. We are called to speak upon the unseen things which the word of God has promised us and to live like that. ದೇವರ ವಾಕ್ಯವನ್ನು ನಂಬಿ ಅದನ್ನು ಅರಿಕೆ ಮಾಡಲು ಆರಂಭಿಸ್ರೆ. Believe in the word of God and start confessing like that. ಹೌದಪ್ಪ, ನಿನ್ನ ಜೀವನದಲ್ಲಿ ನಿನ್ನ ಕುಟುಂಬ ಪೂರ್ತಿ ಬರ್ತನದಲ್ಲೇ ಬಂದಿದೆ, ಆದ್ರೆ ನೀನು ಬರ್ತನ ಮಾತಾಡಬೇಡ, ದೇವರ ವಾಕ್ಯದಂತ ಆಶೀರ್ವಾದ ಮಾತಾಡು. Yes, it's true that you are in poverty. Your entire family has been living a life like that, but don't speak poverty. You need to come out of it. ನಿನ್ನ ಸೇವೆಯಲ್ಲಿ ಯಾವ ಫಲ ಕಾಣ್ತಾ ಇಲ್ಲ, ಬದ್ ಆಶೀರ್ವಾದವನ್ನು ಮಾತಾಡು. If you're not able to see any fruit in your ministry, but start speaking blessings from your mouth. ನಿನ್ನ ಎಜುಕೇಷನ್ ಅಲ್ಲಿ ಸಕ್ಸೆಸ್ ಕಾಣ್ತಾ ಇಲ್ಲ, ನೀನು ಸಕ್ಸೆಸ್ ಅನ್ನು ಮಾತಾಡು. If you're not able to see a success in your education, start speaking success over your life. ನಿಮ್ಮ ಮಾತುಗಳು ಶಕ್ತಿಯುಳ್ಳದಾಗಿದೆ. Your words are powerful. ನಾತನು ಯೇಸು ಸ್ವಾಮಿ ಹೇಗೆ ತನ್ನ ಮಾತಿನ ಮೂಲಕ ಜನರನ್ನು ಗುಣಪಡಿಸುದನ್ನ ವಾಸಿ ಮಾಡುದನ್ನ ಅದೇ ದೇವರು ನಿನ್ನೊಳಗೆ ವಾಸ ಮಾಡುವಾಗ ತಾನು ಹೇಳುವ ಮಾತು ಅದು ಕ್ರಿಯಾರೂಪಕ್ಕೆ ಬರುತ್ತದೆ. Jesus started healing people just by telling or uttering words upon them.
them. If Jesus is living on you, even whatever you confess will come true. Your words are powerful. Nina matuge shakti ide. Your words are powerful. Nina bhavishyana rupisuvanta shakti nina matige ide. Your words are powerful enough to create your best future. Nina hridayaliruvude baayile varag bartate. Whatever you carry in your heart comes out of your lips. Amen. Eshtu gartha aagtare. Many of you understand. Nina matugale saitanagagali devvakagali duratmakagali adu dari maadkoduva license agide. You know what, your words are the license or an open door for Satan and his workers to come and work in your life. ಎಷ್ಟು ಅರ್ಥ ಆಗ್ತದೆ? ಸೈತಾನನಿಗೂ ದುರಾತ್ಮಕ್ಕೂ ನಿನ್ನ ದಾರಿ ಮಾಡ್ಕೊಡದಲೆ. Don't open up a way for Satan and his workers. ದೇವರ ಆತ್ಮನು ದೇವರಿನೊಂದಿಗೆ ಕೆಲಸ ಮಾಡುವಂತ ನಿನ್ನ ಬಾಯನ್ನ ಒಳ್ಳೆ ಮಾತುಗಳಿಗೆ ನೀನು ಒಪ್ಪಿಸಿಕೊಡ್ಬೇಕು ಅಂತ ಕೇಳುತ್ತಾ ಇದ್ದೇನೆ. Fill in your lips with words such that the heaven and God will do great things in your life. ಜ್ಞಾನೋತ್ತಿ ಪುಸ್ತಕ 6ನೇ ಎರಡನೇ ವಚನ. We see that in Proverbs chapter 6 verse 2. ಅದೇ ರೀತಿಯಾಗಿ ಜ್ಞಾನೋತ್ತಿ ಪುಸ್ತಕ 12ನೇ ಅಧ್ಯಾಯ 6ನೇ ವಚನ. Proverbs chapter 12 verse 6. ಅದೇ ರೀತಿಯಾಗಿ ಜ್ಞಾನೋತ್ತಿ ಪುಸ್ತಕ 16ನೇ ಅಧ್ಯಾಯ 24ನೇ ವಚನ. Proverbs chapter 16 verse 24. ಈ ಎಲ್ಲಾ ವಾಕ್ಯಗಳಲ್ಲಿ in all these verses ನಿನ್ನ ಮಾತುಗಳಿಗೆ ಶಕ್ತಿ ಅಂತ ವಾಕ್ಯ ಹೇಳುತ್ತದೆ. Word of God says that your words carry power. Learn how to speak. Learn how to speak. ಏನನ್ನ ಮಾತಾಡಬೇಕು ಕಲ್ತ್ಕೊಳ್ಳ್ರಿ. Learn how to speak. ಏನು ಬೇಡವಾದಂತ ಮಾತುನ್ನೆಲ್ಲ ಕೇಳಕ್ಕೆ ಹೋಗಬೇಡ್ರಿ. Don't hear everything. ನಿಮ್ಮ ಭವಿಷ್ಯವನ್ನ ಕೆಡಿಸುವಂತ ಮಾತುಗಳಿಗೆ ಕಿವಿಗೊಡಬೇಡ್ರಿ. Don't give your ears to things which is going to destroy your future. ನಿನ್ನ ಇರುವಂತ ಸಮಾಧಾನ ಕೆಡಿಸುವಂತ ಮಾತುಗಳನ್ನು ಕೇಳಿಸ್ಕೋಬೇಡ್ರಿ. Don't listen to unpeaceful things. ದೇವರು ನಿನ್ನ ಜೀವನದಲ್ಲಿ ಇಟ್ಟಂತ ಕಾರ್ಯಗಳನ್ನ ಅದರಲ್ಲಿ ಇರುವಂತ ಜೀವವನ್ನ ಮಾತನಾಡ್ರಿ. Start speaking the life in Jesus. ನಿನ್ನ ಬದುಕಿಗೆ ದೇವರು ಏನು ಕೊಡಬೇಕು ಅಂತ ಬಯಸ್ತೀಯೋ ಅದನ್ನ ಮಾತನಾಡ್ರಿ. Start speaking what you want to give from your life to God. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 17ನೇ ವಚನ ಕೂಡ ನೋಡಿ ನೋಡ್ರಿ. You can also reread it in Matthew chapter 8 verse 17. ಮಾರ್ಕನ ಸುವಾರ್ತೆ 11:23 ವಚನ ಓದಿ ನೋಡ್ರಿ. The gospel written by Mark in chapter 11 verse 17. ಎಲ್ಲಾ ವಾಕ್ಯಗಳಲ್ಲಿ in all these verses ನಾವು ಏನನ್ನ ಬೇಡುತ್ತೇವೋ ಏನನ್ನ ಕೇಳುತ್ತೇವೋ ಅದನ್ನು ಹೊಂದುತ್ತೇವೆ. The word of God says that whatever we ask and we receive it. ನಾವು ಮಾತಾಡುವ ಮಾತುಗಳಲ್ಲಿ ಜೀವವಿದೆ ಸಹೋದರ. There is life in what we speak, dear brother. ನಾವು ಮಾತಾಡುವ ಮಾತುಗಳಲ್ಲಿ ಶಕ್ತಿ ಇದೆ ಸಹೋದರಿ. There is power in our words, beloved sister. ಸುಮ್ಮನೆ ನೀವು ಮಾತಾಡಿ ಜೀವನವನ್ನ ಭವಿಷ್ಯನ ಕೆಡಿಸ್ಕೋಬೇಡ್ರಿ. Don't just speak unwanted things and destroy your life. ನಿನ್ನ ಮಾತು ನಿನ್ನ ಬಾಯಿ ಒಂದು prophetic ಮಾಯಾಗೆ ಕರ್ತನ ಮಾರ್ಪಡಿಸಲಿ. May God turn your lips into a lips of prophets. ನಿನ್ನ ಬಾಯಿ ಒಂದು ಪ್ರವಾದನೆಯ ಬಾಯಾಗಿ ಮಾರ್ಪಡಲಿ. Let your mouth be transformed into a prophesying tongue. ಅನೇಕರ ಬದುಕನ್ನ ಕಟ್ಟಲಿ, ಬೆಬ್ಬಿಸಲಿ, ಆಶೀರ್ವದಿಸಲಿ. Let your lips build many people. ಅವರ ಬದುಕನ್ನ ಕಟ್ಟಲಿ, ಕಂಪ್ಲೀಟ್ ಆಗಿ ಅವರನ್ನ ಕಂಫರ್ಟ್ ಮಾಡುವುದಾಗಲಿ. Let it build lot of people's life and comfort the lives of people. Amen. ನಾಲ್ಕನೇ ಅಂಶ. Fourthly. ನೀನು ಬಿತ್ತುವಂತದ್ದೇ ನಿನ್ನ ಭವಿಷ್ಯತ್ತಿಗೆ ನಿನ್ನ ರೂಪಿಸುತ್ತದೆ. What you sow will affect your future. ಎಷ್ಟು ಅರ್ಥ ಆಗ್ತದೆ? How many of you understand? ಬಿತ್ತುವುದು ಅಂತಂದ್ರೆ ಏನು? What is meant by sowing? Yes, ಆ ಬಿತ್ತುವುದು ಅಂತ ಹೇಳುವಾಗ ಆ ಬಿತ್ತುವುದಕ್ಕೆ ಬೀಜಗಳು ಬೇಕಲ್ವಾ? To sow you need seeds. ಆ ಸೀಡ್ಸ್ ಅಂದ್ರೆ ಏನು? ಆ ಬೀಜಗಳು ಅಂದ್ರೆ ಏನು? What does seed mean here? ಅದು ನೋಡುವಾಗ time, money, ಅಥವಾ ನೀವು ಕೊಡೋದು, ನಿನ್ನ ಪ್ರೀತಿ, ಆ ಎಲ್ಲವೂ ಅದರಲ್ಲಿ ಅಡಕವಾಗಿದೆ. All your money, your love, your time, whatever you have comes in that category. ಲೂಕನ ಬರೆಸುವಾರ್ತೆ 6:38 ವಚನ ನೋಡುತ್ತೇವೆ. We see that in Luke chapter 6 verse 38. ಕೊಡಿರಿ, ಕೊಡಲ್ಪಡುತ್ತದೆ. Give and it shall be given. ಬರೀ ಹಣ ಮಾತ್ರವಲ್ಲ. Not just money. ನೀವು ಕೊಡುವಂತ ಪ್ರೀತಿ ನಿಮಗೆ ರಿಟರ್ನ್ ಬರುತ್ತದೆ. Whatever love you give, it will come back to you. ಪ್ರಿಯ ಸಹೋದರ ಸಹೋದರಿ. Beloved brother and sister. ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕಂತ ಬಯಸುವುದಾದ್ರೆ. If you want your life, your future to be good, nin ivattindalle nina jeevanadalli ninu ollala karana bitlikke aarambisbeku. From right now you need to start sowing good things. Nee ollala karavana bitbeku. You need to sow good things. Adu hanavagirabodu, it can be money, samayavagirabodu, it can be your time, nin janrudige koduvanta preethi agirabodu, it can be the love which you share with people, athwa ninu janrannanme ninu ebbisuvanta karyagalagirabodu, it can be the things which you persevere in the hearts of other people. Nee yenana bitthiyo adanne ninu koyutiya. Whatever you sow that will you reap. ಇವತ್ತು ಅನೇಕ ಜನರು ತಮ್ಮ ಜೀವನದಲ್ಲಿ ಸೋಮಾರಿಗಳಲ್ಲಿ ಟೈಮ್ ಕಳೆದು ಬಿಡ್ತಾರೆ. Today a lot of people spend their time being lazy. ಅವರ ಸಮಯವನ್ನು ಕೂಡ ಉತ್ತಮದಕ್ಕೆ ಅವರು ಉಪಯೋಗಿಸೋದಿಲ್ಲ. They don't use their time for productive things. ವೇಸ್ಟ್ ಆದ ಕಾರ್ಯಗಳಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. They spend their time in wasteful things. ಬೇಡವಾದ ಕಾರ್ಯಗಳನ್ನು ಟಿವಿ ನೋಡ್ಲಿಕ್ಕೆ ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಾರೆ. Spend their time for watching TV and things which are unwanted. ಅವರು ಕೊಡಲ್ಪಟ್ಟಂತ ಹಣ, ಅವರು ಕೊಡಲ್ಪಟ್ಟಂತ ಆಪರ್ಚುನಿಟಿ ಇವೆಲ್ಲವನ್ನ ಬೇಡವಾದ ಕಾರ್ಯಗಳಿಗೆ ಯೂಸ್ ಮಾಡ್ತಾರೆ. Money and opportunity whichever is given to them
they start using it for unwanted things. ದೇವರ ಮಕ್ಕಳೇ ನಿಮಗೆ ಇರುವಂತದಲ್ಲಿ ನೀವು ಉತ್ತಮವಾದನ ಬಿತ್ತಲು ಆರಂಭಿಸಿರಿ. With whatever you have got, start sowing the best ones. ನೀವು ಒಂದು ಉತ್ತಮವಾದ ಕಾರ್ಯವನ್ನು ಒಂದು ಒಳ್ಳೆ ನೆಲದ ಮೇಲೆ ಬಿತ್ತಲು ಆರಂಭಿಸಿರಿ. If you could sow good things in the good soil, ಅದು ಫ್ಯೂಚರ್ ತಾನಾಗಿ ನಿಮ್ಮ ನಿಮ್ಮನ್ನು ಹುಡುಕೊಂಡು ಬರುತ್ತದೆ. In the future it will start searching for you and it'll come back to you. ಐದನೇದಾಗಿ Fifthly, ಒಂದು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾ? If you want to create a good future, ಅದು ನಿಮ್ಮ ಕ್ರಿಯೆಗಳಾಗಿದೆ. It's in your actions. ಯಾಕೋಬನ ಪುಸ್ತಕ 2ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ. James chapter 2 verse 17 says. ಈ ವಾಕ್ಯ ಹೀಗೆ ಹೇಳುತ್ತದೆ. The word of God says this. ಕ್ರಿಯೆ ಇಲ್ಲದ ನಂಬಿಕೆ ಸತ್ತದಂತೆ. The faith without action is dead. ಇವತ್ತು ಅನೇಕರು ಸರಿಯಾಗಿ ಅವರ ಜೀವನ ಮಾಡೋದಿಲ್ಲ. Today many people don't have a good way of living. ಅವರ ನಡತೆಗಳನ್ನು ಸರಿಪಡಿಸಿಕೊಳ್ಳೋದಿಲ್ಲ. They don't have a good way of living and they don't pray. ದೇವರೇ ಅದು ಕೊಡು ಇದು ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಬೇಕಾದ ಕೆಲವು ಕ್ರಿಯೆಯನ್ನು ತೋರಿಸಿಕೊಳ್ಳೋದಿಲ್ಲ. They keep asking God for everything but they don't change or correct their life accordingly. They don't have an idea for life. ತಮ್ಮ ಜೀವಿತಕ್ಕಾಗಿ ಒಂದು ಐಡಿಯಾ ಇಟ್ಕೊಳ್ಳಲ್ಲ. They don't have an idea for their life. ಒಂದು ದರ್ಶನ ಇಟ್ಕೊಳ್ಳೋದಿಲ್ಲ. ಯಾವ ಕನಸನ್ನು ಇಟ್ಕೊಳ್ಳೋದಿಲ್ಲ. ಅವರು ಬೇಕಾದಂತ ಭವಿಷ್ಯವನ್ನು ಕಣ್ಮುಂದೆ ನೋಡೋದಿಲ್ಲ. See the future what they want to go ahead. ಮತ್ತೆ ಅದಕ್ಕೆ ಬೇಕಾದ ಯಾವ ತಯಾರಿಯನ್ನು ಯಾವ ಕಾರ್ಯವನ್ನು ಅವರು ಮಾಡೋದಿಲ್ಲ. They don't get prepared for the what they are wanting to be. ಅದಕ್ಕಾಗಿ ನೀವು ಅನೇಕ ವಿಶ್ವಾಸಿಗಳು ಬರೀ ಆಸೆ ಪಡುವವರಾಗಿದ್ದಾರೆ ಹೊರತು ಅದನ್ನ ಕ್ರಿಯೆಯಲ್ಲಿ ನೋಡಕ್ ಆಗ್ತಾ ಇಲ್ಲ. That's reason today many believers are the believers who desire but they don't see, they don't witness what they want. ದೇವರ ವಾಕ್ಯ ಹೇಳುತ್ತದೆ. The word of God says. ನಿನ್ನ ದರ್ಶನವನ್ನು ಬರೆ. Write down your visions. ಅದು ತಕ್ಕ ಕಾಲದಲ್ಲಿ ಅದು ನೆರವೇರುತ್ತೆ ಅಂತ ವಾಕ್ಯ ಹೇಳುತ್ತದೆ. At the right time it will start coming in true. Empty mind produces empty life. Empty mind produces empty life. ಖಾಲಿ ಆದಂತ ಮನಸ್ಸು ಖಾಲಿ ಆದ ಜೀವನನ್ನು ತರ್ತತೆ. Empty mind produces empty life. ನೀನು ಒಳ್ಳೆ ಜಾಬ್ ಒಳ್ಳೆ ಕೆಲಸ ಮಾಡಿ ನಿನ್ ಮೇಲೆ ಬರಬೇಕಂತ ಬಯಸ್ತೀಯ, ನಿನ್ ಜಾಬ್ ಗೆ ಅಪ್ಲೈ ಮಾಡಬೇಕು, ಅದಕ್ಕಾಗಿ ತಯಾರಿ ಮಾಡ್ಕೋಬೇಕು. If you desire that you want to be placed in a good job, you need to start preparing for that. Write concepts, do some ideas. You need to write your concepts and plan some ideas. ನೀನು ಯಾವುದೆಲ್ಲ ಕನಸು ದೇವರು ಕೊಟ್ಟಿದಾನು ಅದನ್ನು ರೂಪಿಸಿಕೊಳ್ಳೋದಕ್ಕೆ ಬೇಕಾದಂತ ತೀರ್ಮಾನಗಳನ್ನ ಬೇಕಾದಂತ ಆಕ್ಷನ್ ಗೆ ಇಳಿಬೇಕು. Whatever dreams God has given to you, you need to start put that into action. Solo gelavu adanna nerverislikke nin mundu hogbeku. Be it failure or a victory, leaving all that aside, you need to start doing it. Yes, devaru bekada ellavannu kottidane. Yes, God has given whatever we want. Adu ee bhoomile adanna conquer maadkobeku, swadina padisukobeku. But in this world we need to conquer it. Amen. 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 ನಿನ್ನ ಒಂದು ಕ್ರಿಯೆ ನಿನಗೆ ಒಂದ ಆಶೀರ್ವಾದವನ್ನು ತರುತ್ತದೆ. Your actions will bring you your blessings. Amen. ದೇವರು ಕೂಡ ನಿನ್ನ ಕ್ರಿಯೆಯನ್ನು ದೇವರು ನೋಡ್ತಾನೆ. Even God will look into your actions. ಬರಿ ನಂಬಿಕೆ ಇದೆ ನಂಬಿಕೆ ಅಂತ ಮನೆಯಲ್ಲಿ ಕೂತ್ಕೊಂಡು ಸೋಮಾರಿ ತರ ಕೂತ್ಕೊಂಡ್ರೆ ಕೆಲಸ ಬರೋದಿಲ್ಲ. You will not get your job if you keep telling I have the belief, I have the faith. If you stay at home you won't get your job. ಅಯ್ಯೋ ನನಗೆ ಅವರು ಪ್ರೊಫೆಸರ್ ಹೇಳಿದ್ದಾರೆ ಇವರು ಪ್ರೊಫೆಸರ್ ಕೆಲಸ ಬರೋದಿಲ್ಲ. This person has prophesied over me and that person has prophesied over me. Because of that work will not come in search of prophecy prophecy agiruttare the prophecy will stay a prophecy. Ayyo seve belittala seve belittalalla neen enara madakbeku sevegagi. You are telling my ministry is not growing, you need to do something for the ministry. Ayyo kelsa bartaranta ee blame madodu complaint madodu bitbittu neenu kelavonda nambikegalanna darshanagalanna nerverisodakke kaalidbeku. Instead of blaming and complaining that you don't have anything, you don't have a job or all that, you need to start keeping your foot front to do anything. Amen. Amen. Avaga matrave dodda karane nodalu sadhya. That is when you can witness greater things. ಈಗ ದೇವರ ಮಕ್ಕಳನ್ನು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳೋದು ಹೇಗೆ ಗೊತ್ತಾ? Do you know how to create a good future? ನಿನ್ನ ಆಕ್ಷನ್ ಅನ್ನು ನೀ ಕ್ರಿಯೆ ಒಳಗೆ ಇಳ್ಕೋಬೇಕು. ನೀನು ಈ ಕ್ರಿಯಾ ಪ್ರತಿಯಾಗಿ ಮಾರ್ಪಡಬೇಕು. You need to start getting into your actions. ನಿನ್ನ ಆಕ್ಷನ್ ಇಳಿದುವಾಗ ಮಾತ್ರ ದೊಡ್ಡ ಕಾರ್ಯ ನೋಡ್ತೀವಿ. Only when you start acting on it you will see greater things. Amen. Amen. ಎಷ್ಟು ಜನ ಉತ್ತಮ ಭವಿಷ್ಯ ಬೇಕಂತ ಬಯಸ್ತೀರಿ? How many of you desire to have a best future? ಸುಮ್ಮನೆ ಪ್ಲಾನ್ ಮಾಡ್ಕೊಂಡು ನಾನು ಅದು ಮಾಡಬೇಕು ಇದು ಮಾಡಬೇಕು ನನಗೆ ಇದು ಬೇಕು ನನಗೆ ಇಷ್ಟು ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಬರೀ ಪೇಪರ್ ಇಡ್ಕೋಬಾರ್ದು. ಏನಾರ ಸಾಧಿಸಕ್ಕೆ ಕಾಲಿಡಬೇಕು. Not just planning that I want to do this, I want to do that. You need to start placing on your foot to do something. Amen. Amen. ಯಾರನ್ನ ನೋಡುವಾಗ ನಿಮ್ಮ ಒಳಗೆ ಒಂದು ಮೋಟಿವೇಶನ್ ಬರಬೇಕು, ನಾನು ಏನಾದ್ರೂ ಸಾಧಿಸಬೇಕು ಜೀವನದಲ್ಲಿ ಅಂತ. When you see someone in life, you need to be motivated within you telling that I should also do this. ಅಯ್ಯೋ ಫೇಲ್ಯೂರ್ ಫೇಲ್ಯೂರ್ ಅಂತ ತಿರೋ ಬದಲು ಏನಾದ್ರೂ ಸಾಧಿಸಬೇಕು ಅನ್ನೋ ಆಸೆ ಬರಬೇಕು. Instead of telling that oh there is a lot of failure in my life, you need to have the desire to do something. Amen. Amen. ಏನಾದ್ರೂ ಸಾಧಿಸಬೇಕು. You need to succeed. ಸೋಲ ಗೆಲುವು ದೇವರ ಮುಂದಿಗೆ ಇದ್ದಾನೆ. Whatever it is, a failure or a success, God is with us. ಹಾಗೆ ಉತ್ತಮ ಭವಿಷ್ಯವನ್ನು ದೇವರು ಕೂಡ ಸಿದ್ಧವಾಗಿದ್ದಾನೆ. If so, God is ready to give you a best future. ನಿನ್ನ ಭವಿಷ್ಯವನ್ನು ಊಹೆ ಮಾಡದ ಉತ್ತಮ ಭವಿಷ್ಯ ದೇವರು ಕೊಡಲು ಬಯಸ್ತಾ ಇದ್ದಾನೆ. Unexpected
unexpected way God is waiting to give you. ಪ್ರಾರ್ಥನೆ ಮಾಡೋಣ ಬಾ. Let's pray. ಪ್ರೀತಿಯುಳ್ಳ ಪರಲೋಕ ತಂದೆಯೇ. Loving heavenly father. ಈ ಸಂದೇಶವನ್ನು ಯಾರು ಕೇಳ್ತಾ ಇದ್ದಾರೋ. Whoever has listened to this word of God. ಇವರ ಬದುಕನ್ನು ಮುಟ್ಟಪ್ಪ. Touch their lives. ಇವರ ಮನಸ್ಸು ಮಾರ್ಪಡಲಿ. Let their minds be transformed. ದರ್ಶನಗಳು ಹುಟ್ಟಲಿ. Let new dreams and visions be born. ಭವಿಷ್ಯಗಳು ಕಟ್ಟಲ್ಪಡಲಿ ರಾಜ. Let their futures be built. ಅವರ ಬದುಕಲ್ಲಿ ನೀನು ಏನು ಆಲೋಚನೆ ಇಟ್ಟಿದ್ದೀಯೋ ಆಲೋಚನೆ ಮಾತ್ರವೇ ನೆರವೇರಲ್ಪಡಲಿ. Whatever you have kept for them in their lives, let that be done. ನಿನ್ನ ಮಕ್ಕಳನ್ನು ಅನುಗ್ರಹಿಸಿ ಆಶೀರ್ವದಿಸು. Lord bless your children. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. Thank you for listening to our prayer. ಯೇಸು ನಮ್ಮ ತಂದೆಯೇ. In Jesus name father. Amen. Amen. ಪ್ರೀತಿಯ ದೇವರ ಮಕ್ಕಳೇ. Beloved people of God. ಈ ಸಂದೇಶವನ್ನು ಮುಟ್ಟಿದ ನಂಬುತ್ತಾ ಇದ್ದಾನೆ. We believe that this word has touched you. ಈ ಸಂದೇಶದ ಮೂಲಕ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. May God bless you with this word and your family. Shalom. Shalom. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನು ಕೊಡುವೆನು 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 ನಿನ್ನ ಸೇವೆಗಾಗಿ ನನ್ನನ್ನು ಕೊಡುವೆನು.